ಕನ್ನಡ ಭಾಷೆಯಲ್ಲಿ ಯಥೇಚ್ಛವಾದಂತಹ ಪದ ಸಂಪತ್ತು ಅನ್ನೋದು ಇದೆ ಅದಕ್ಕೆ ಶ್ರೀಮಂತ ಭಾಷೆ ನಮ್ಮ ಕನ್ನಡ ಭಾಷೆ ಅಂತ ಹೇಳಿ ಹೇಳೋದು ಭೂಮಿ ಅನ್ನೋ ಪದಕ್ಕೆ ಅವನಿ ಅಂತ ಹೇಳ್ತಾರೆ ದರೆ ಅಂತ ಹೇಳ್ತಾರೆ ಪೃಥ್ವಿ ಅಂತ ಹೇಳ್ತಾರೆ ಈಳೆ ಅಂತ ಹೇಳ್ತಾರೆ ವಸುದೆ ಹೇಳ್ತಾರೆ ವಸುಂಧರ ಅಂತಲೂ ಕೂಡ ಹೇಳ್ತಾರೆ ಭಾಷೆ ಆಗಬೇಕು ಅಂತಂದರೆ ಒಂದು ಶ್ರೀಮಂತ ಭಾಷೆ ಆಗಬೇಕು ಅಂತಂದರೆ ಪದ ಸಂಪತ್ತು ಹೆಚ್ಚು ಹೆಚ್ಚಾಗಿ ಇರಬೇಕು ಆ ಹೆಚ್ಚು ಹೆಚ್ಚು ಪದ ಸಂಪತ್ತನ್ನು ನೀವು ಸದಾ ಬಳಸ್ತಾ ಇದ್ದರೆ ನಮ್ಮ ಕನ್ನಡ ಭಾಷೆ ಜೀವಂತವಾಗಿಯೇ ಇರಬೇಕು ಎಲ್ಲರಿಗೂ ನಮಸ್ಕಾರ ನಾನು ತೇಜ ಎಸ್ ಪಿ ಕನ್ನಡ ಉಪನ್ಯಾಸಕಿ ವಿದ್ಯಾಶ್ರಮ ಪದವಿಪೂರ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಸಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಪಲ್ಲವ ಭಾಷಾಭ್ಯಾಸ ಪುಸ್ತಕದಲ್ಲಿ ಇರುವಂತಹ ಭಾಷಾ ವಿಶೇಷವಾದಂತಹ ಸಮಾನಾರ್ಥಕಗಳು ಇದನ್ನು ಕುರಿತು ಈ ದಿನ ನಾವು ತಿಳ್ಕೊಂಡು ಬರೋಣ ಬನ್ನಿ ನೋಡಿ ಸಮಾನಾರ್ಥಕಗಳು ಈ ಸಮಾನಾರ್ಥಕಗಳು ಯಾವ ರೀತಿ ಇದೆ ಹೇಗೆ ಸಮನಾರ್ಥಕಗಳು ಅಂದರೆ ಏನು ಯಾವ ರೀತಿ ನೀವು ಪರೀಕ್ಷೆಯಲ್ಲಿ ಬರೀಬೇಕು ಅನ್ನೋದನ್ನು ಈ ದಿನ ನೋಡೋಣ ಪದ ಸಂಪತ್ತನ್ನು ಶ್ರೀಮಂತವಾಗಿಸಿಕೊಂಡಷ್ಟು ಭಾಷೆಯ ಮೇಲಿನ ನಮ್ಮ ಪ್ರಭುತ್ವ ಬಲಗೊಳ್ಳುತ್ತದೆ ನಮ್ಮ ಪದ ಸಂಪತ್ತು ಹೆಚ್ಚು ಹೆಚ್ಚು ಆದಷ್ಟು ಭಾಷೆಯ ಮೇಲಿನ ಒಂದು ಪ್ರಭುತ್ವ ಅನ್ನೋದು ಅದು ಇನ್ನೂ ಕೂಡ ಬಲಗೊಳ್ಳುತ್ತೆ ಗಟ್ಟಿಯಾಗುತ್ತಾ ಹೋಗುತ್ತೆ ಅದಕ್ಕೆ ಹೆಚ್ಚು ಹೆಚ್ಚು ಪದಸಂಬತ್ತನ್ನು ನಾವು ಬಳಸ್ಕೊಳ್ಬೇಕು ಅಂತ ಹೇಳಿ ಹೇಳೋದು ಆಗ ಮಾತ್ರ ಭಾಷೆಗೆ ಒಂದು ಗಟ್ಟಿತನ ಅನ್ನೋದು ಬರಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನೂ ಕೂಡ ಬಲಗೊಳ್ಳುತ್ತೆ ನಿಘಂಟಿನ ಸಹಾಯದಿಂದ ಪದಕ್ಕಿರುವ ಇತರೆ ಸಮಾನ ಅರ್ಥಗಳನ್ನು ಅರಿಯುವ ಪ್ರಯತ್ನ ಮಾಡಬೇಕು ನಿಘಂಟನ್ನು ನೀವು ನೋಡಿರ್ತೀರಿ ಶಬ್ದಕೋಶವನ್ನು ನೀವು ನೋಡಿರ್ತೀವಿ ಆ ಶಬ್ದಕೋಶದ ಸಹಾಯದಿಂದ ಒಂದು ಪದಕ್ಕಿರುವಂತಹ ಇತರೆ ಸಮಾನ ಅರ್ಥಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ತಿಳಿಯುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು ಹೇಗೆ ಪದ ಸಂಪತ್ತು ಹೇಗೆ ನಮಗೆ ಹೆಚ್ಚೆಚ್ಚು ಆಗುತ್ತೆ ಈಗ ಒಂದು ಭಾಷೆಯಲ್ಲಿ ಅನೇಕ ಪದ ಸಂಪತ್ತು ಹೊಂದಿದ್ದಷ್ಟು ಆ ಭಾಷೆ ಗಟ್ಟಿಯಾಗುತ್ತಾ ಹೋಗುತ್ತೆ ಸರಿ ಆದರೆ ಆ ಪದ ಸಂಪತ್ತನ್ನು ನಾವು ಹೇಗೆ ಕಲ್ತ್ಕೊಳ್ಳೋದು ಅಂತಂದ್ರೆ ನಿಮಗೆ ಉಪನ್ಯಾಸಕರು ಪಾಠವನ್ನ ಮಾಡ್ತಾನೂ ಕೂಡ ಹೇಳ್ಬೋದು ಅದಕ್ಕಿಂತ ಹೆಚ್ಚಾಗಿ ನೀವು ಯಾವಾಗಲೂ ಕೂಡ ಸದಾ ಶಬ್ದ ಕೋಶವನ್ನು ಅಥವಾ ನಿಘಂಟನ್ನು ನೋಡ್ತಾ ಇದ್ದರೆ ಅದನ್ನು ಓದ್ತಾ ಇದ್ದರೆ ಒಂದು ಪದಕ್ಕೆ ಅನೇಕ ಅರ್ಥಗಳನ್ನು ಕೊಡ್ತಾ ಇರುತ್ತೆ ಆ ಅನೇಕ ಅರ್ಥಗಳಲ್ಲಿ ಕೆಲವೊಂದಾದರೂ ಕೂಡ ನಿಮ್ಮ ತಲೆಗೆ ಹೋಗುತ್ತೆ ಆಗ ನೀವು ಅದನ್ನು ಬಳಸ್ತಾ ಹೋಗ್ಬೋದು ನೀವು ಬಳಸಿದಷ್ಟು ಪದ ಸಂಪತ್ತು ಹೆಚ್ಚಾಗ್ತಾ ಹೋಗುತ್ತೆ ಭಾಷೆ ಗಟ್ಟಿಯಾಗ್ತಾ ಹೋಗುತ್ತೆ ಅದರಿಂದ ನಿಘಂಟಿನ ಸಹಾಯದಿಂದ ಪದಕ್ಕಿರುವಂತಹ ಬೇರೆ ಬೇರೆ ಸಮಾನ ಆದಂತಹ ಅರ್ಥಗಳನ್ನು ನೀವು ತಿಳಿಯುವಂತಹ ಪ್ರಯತ್ನವನ್ನು ಮಾಡಬೇಕು ಆಗ ಮಾತ್ರ ಆ ಪದಕ್ಕಿರುವಂತಹ ಅರ್ಥಗಳು ಯಾವ್ಯಾವುದು ಅನ್ನೋದು ಗೊತ್ತಾಗುತ್ತೆ ಯಾವುದೇ ಭಾಷೆಯನ್ನ ಕಲಿಯುವುದೆಂದರೆ ಆ ಭಾಷೆಯ ಶಬ್ದ ಸಂಪತ್ತನ್ನು ನಮ್ಮದಾಗಿಸಿಕೊಳ್ಳಬೇಕು ಇದು ಬಹಳ ಮುಖ್ಯ ಯಾವುದೇ ಭಾಷೆ ಆಗಲಿ ಆ ಭಾಷೆಯನ್ನು ಕಲಿಬೇಕು ಅಂತಂದರೆ ಆ ಭಾಷೆಯಲ್ಲಿರುವಂತಹ ಶಬ್ದ ಸಂಪತ್ತನ್ನು ನಮ್ಮದಾಗಿಸ್ಕೊಳ್ಬೇಕು ಹಾಗಾದರೆ ಮಾತ್ರ ನಮಗೆ ಒಂದು ಭಾಷೆಯಲ್ಲಿ ಗಟ್ಟಿತನ ಅನ್ನೋದು ಅಥವಾ ಭಾಷೆಯಲ್ಲಿ ಗಟ್ಟಿಯಾಗಿ ಮಾತಾಡಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ಸಾಧ್ಯ ಆಗಲ್ಲ ಅದಕ್ಕೋಸ್ಕರನೇ ಶ್ರೀಮಂತ ಭಾಷೆ ಅಂತ ಹೇಳಿ ಕನ್ನಡ ಭಾಷೆಯಲ್ಲಿ ಯಥೇಚ್ಛವಾದಂತಹ ಪದ ಸಂಪತ್ತು ಅನ್ನೋದು ಇದೆ ಅದಕ್ಕೆ ಶ್ರೀಮಂತ ಭಾಷೆ ನಮ್ಮ ಕನ್ನಡ ಭಾಷೆ ಅಂತ ಹೇಳಿ ಹೇಳೋದು ನೋಡಿ ಪದವೊಂದಕ್ಕೆ ಸಮಾನವಾದ ಅರ್ಥವನ್ನ ಕೊಡುವ ಅನೇಕ ಪದಗಳಿರುತ್ತದೆ ಅಂದರೆ ಸಮಾನಾರ್ಥಕ ಪದ ಅಂತಂದ್ರೆ ಏನು ಅಂತಂದ್ರೆ ಒಂದು ಪದಕ್ಕೆ ಸಮಾನವಾದ ಅರ್ಥವನ್ನ ಕೊಡುವಂತಹ ಅನೇಕ ಪದಗಳು ಇರುತ್ತೆ ಪದ ತುಂಬುವುದರಿಂದ ಅದನ್ನು ನಾವು ಸಮಾನಾರ್ಥಕ ಅಂತ ಹೇಳಿ ಕರಿತೀವಿ ಒಂದು ಪದಕ್ಕೆ ಅದಕ್ಕೆ ಸಮನಾದಂತಹ ಅರ್ಥವನ್ನ ಕೊಡುವಂತಹ ಅನೇಕ ಪದಗಳು ಇರುತ್ತೆ ನಾವು ಅದನ್ನು ಸಮಾನಾರ್ಥಕ ಪದಗಳು ಅಂತ ಹೇಳಿ ಕರಿತೀವಿ ನೋಡಿ ಆ ಸಮನಾರ್ಥಕ ಪದಗಳನ್ನು ನೀವು ಪದಬಂಧವನ್ನು ತುಂಬುವುದರಿಂದ ಪದಬಂಧ ತುಂಬಿದ್ದೀರಿ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅದನ್ನು ಪತ್ರಿಕೆಗಳಲ್ಲಿ ವಾರಪತ್ರಿಕೆಗಳಲ್ಲಿ ಇರ್ತಾರೆ ತರಂಗದಲ್ಲಿ ಸುಧದಲ್ಲಿ ಹೀಗೆ ಅನೇಕ ವಾರಪತ್ರಿಕೆಗಳಲ್ಲೂ ಕೂಡ ಪದಬಂಧವನ್ನು ಇರ್ತೀನಿ ನೀವು ಸುಡುಕು ಅನ್ನೋದನ್ನು ಮಾಡ್ತೀರಲ್ಲ ಆ ರೀತಿ ಪದಬಂಧಗಳು ಇರುತ್ತೆ ಆ ಅಕ್ಷರವನ್ನು ಜೋಡಿಸ್ತಾ ನೀವು ಪದವನ್ನು ಮಾಡ್ತಾ ಇದ್ದಾಗ ಹೆಚ್ಚು ಹೆಚ್ಚು ಪದ ಸಂಪತ್ತಿನ ಜ್ಞಾನ ನಿಮ್ಮದಾಗುತ್ತೆ ಅದರಿಂದ ಅದನ್ನು ಕೂಡ ಅಭ್ಯಾಸ ಮಾಡಿಕೊಂಡ್ರೆ ಪದ ಸಂಪತ್ತು ಗೊತ್ತಾಗುತ್ತೆ ನೋಡಿ ಪದಗಳೊಡನೆ ಆಡುವುದರಿಂದ ಅವುಗಳನ್ನು ನಮ್ಮದಾಗಿಸಿಕೊಳ್ಳಬಹುದು ಯಾವಾಗಲೂ ಕೂಡ ನೀವು ಈ ರೀತಿ ನೀವು ಸುಡುಕು ಅನ್ನ ಮಾಡ್ತಾ ಇದ್ರೆ ಅಂದರೆ ಅಕ್ಷರವನ್ನ ಜೋಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರೆ ಆ ಪದಬಂಧವನ್ನು ಮಾಡ್ತಾ ಇದ್ರೆ ಹೆಚ್ಚು ಹೆಚ್ಚು ಪದ ಸಂಪತ್ತು ಅನ್ನೋದು ನಿಮ್ಮದಾಗುತ್ತೆ ಪರೀಕ್ಷೆಯಲ್ಲಿ ಪದದ ಅರ್ಥ ಬರೆಯುವಂತೆ ಕೇಳಿದಾಗ ಸಾಮಾನ್ಯವಾಗಿ ಒಂದು ಅರ್ಥವನ್ನ ಬರೆಯುತ್ತೇವೆ ಅಲ್ಲವೇ ಸಮಾನ ಕೇಳಿದಾಗ ಎರಡಕ್ಕಿಂತ ಹೆಚ್ಚಿನ ಪದಗಳನ್ನು ಬರೆಯುವುದನ್ನು ರೂಢಿಸಿಕೊಳ್ಳಬೇಕು ಇದು ಬಹಳ ಮುಖ್ಯ ನಿಮಗೆ ಪರೀಕ್ಷೆಯಲ್ಲಿ ಸಮಾನಾರ್ಥಕ ಪದಗಳನ್ನು ಬರೀರಿ ಈ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೀರಿ ಅಂತ ಹೇಳಿ ಕೇಳ್ತಾರೆ ನೀವು ಒಂದೇ ಒಂದು ಪದವನ್ನ ಬರೆದು ಇಟ್ಬಿಟ್ರೆ ಆಗಲ್ಲ ಸಮಾನಾರ್ಥಕಗಳನ್ನ ಬರೀರಿ ಅಂತಂದ್ರೆ ಒಂದಕ್ಕಿಂತ ಹೆಚ್ಚಾಗಿ ಇದ್ದಂತಹ ಒಂದು ಪದವನ್ನ ಬರಿಬೇಕು ಅಂದ್ರೆ ಎರಡು ಅಥವಾ ಮೂರು ಪದಗಳನ್ನ ನೀವು ಬರಿಬಹುದು ಅದರಿಂದ ಪರೀಕ್ಷೆಯಲ್ಲಿ ಸಮಾನಾರ್ಥಕ ಪದಗಳನ್ನು ಬರೀರಿ ಅಂತ ಅಂದಾಗ ನೀವು ಒಂದಕ್ಕಿಂತ ಹೆಚ್ಚು ಪದಗಳನ್ನ ಬರಿಬೇಕಾಗುತ್ತೆ ಕನ್ನಡ ಸಾಹಿತ್ಯ ಪರಿ ಪರಿಷತ್ತಿನ ಕನ್ನಡ ಕೋಶವನ್ನು ನಿಮ್ಮ ಸಂಗಾತಿಯಾಗಿಸಿಕೊಳ್ಳಿ ನೋಡಿ ಈ ಪದ ಸಂಪತ್ತು ನಿಮ್ಮಲ್ಲಿ ಬೆಳಿಬೇಕು ಅಂತಂದರೆ ಆ ಪದದ ಒಂದು ಅಂದರೆ ಸಮಾನಾರ್ಥಕಗಳು ನಿಮಗೆ ಗೊತ್ತಾಗಬೇಕು ಅಂತಂದರೆ ಏನನ್ನೆಲ್ಲ ರೂಢಿಸ್ಕೊಳ್ಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ಪದ ಸಂಪತ್ತು ನಿಮಗೆ ಬರಬೇಕು ಅಂತಂದರೆ ಕೆಲವು ಪದ ನಿಘಂಟುಗಳನ್ನು ಅಥವಾ ಶಬ್ದಕೋಶವನ್ನು ನೀವು ಓದಲೇಬೇಕಾಗುತ್ತೆ ಆಗಾಗ ಅದನ್ನು ನೋಡ್ತಾ ಇರೋದ್ರಿಂದ ನಿಮಗೆ ಇನ್ನೂ ಕೂಡ ಜ್ಞಾನ ಹೆಚ್ಚಾಗುತ್ತೆ ಒಂದು ಪದಕ್ಕೆ ನಾನಾ ಅರ್ಥಗಳು ಯಾವ ರೀತಿ ಇದೆ ಅನ್ನೋದು ಗೊತ್ತಾಗುತ್ತೆ ಒಂದು ಪದಕ್ಕೆ ಸಮಾನ ಅರ್ಥಗಳು ಯಾವುದು ಅನ್ನೋದು ಕೂಡ ಗೊತ್ತಾಗುತ್ತೆ ಕನ್ನಡ ಸಾಹಿತ್ಯ ಪರಿ ಪರಿಷತ್ತಿನ ರತ್ನಕೋಶ ಇದನ್ನು ನೀವು ನೋಡಿರ್ತೀರಿ ಚಿಕ್ಕದಾದಂತಹ ಒಂದು ಸಣ್ಣ ಪುಸ್ತಕ ಅದು ಅದು ಆ ಕನ್ನಡ ರತ್ನಕೋಶವನ್ನು ನಿಮ್ಮ ಸಂಗಾತಿಯಾಗಿ ಏರಿಸಿಕೊಳ್ಳಿ ಪುಟ್ಟದಾದಂತಹ ಒಂದು ರತ್ನಕೋಶ ಆ ರತ್ನಕೋಶವನ್ನು ನೀವು ಜೊತೆಯಲ್ಲೇ ಇಟ್ಕೊಂಡಾಗ ನೀವು ಓದ್ತಾ ಇದ್ದಂತಾಗ ನಿಮಗೇನಾದರೂ ಅನುಮಾನ ಬಂದರೆ ಆ ರತ್ನಕೋಶವನ್ನು ಪದೇ ಪದೇ ನೋಡೋದ್ರಿಂದ ಆ ಪದ ಸಂಪತ್ತು ನಿಮಗೆ ಗೊತ್ತಾಗುತ್ತೆ ಅಂದರೆ ಯಾವ ರೀತಿ ಅದನ್ನು ಬಳಸ್ತಾರೆ ಪದಕ್ಕೆ ಏನು ಮತ್ತೊಂದು ಪದ ಇದೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಅದರಿಂದ ರತ್ನಕೋಶವನ್ನು ನೀವು ಯಾವಾಗಲೂ ಕೂಡ ಬಳಸಿ ಅದರ ಜೊತೆಗೆ ಲಭ್ಯ ಇರುವಂತಹ ಇನ್ನಿತರ ಅತ್ಯುತ್ತಮ ನಿಘಂಟುಗಳನ್ನು ನೋಡಿ ಸಂಕ್ಷಿಪ್ತ ಕನ್ನಡ ನಿಘಂಟು ಅಂತ ಹೇಳಿ ಕನ್ನಡ ಸಾಹಿತ್ಯ ಅವರು ಬಿಡುಗಡೆ ಮಾಡಿರ್ತಾರಲ್ಲ ಆ ಇದನ್ನು ಕೂಡ ನೀವು ನೋಡ್ಬೋದು ಬಹಳ ಅದ್ಭುತವಾದಂತಹ ಎರಡು ಕನ್ನಡ ರತ್ನಕೋಶ ಮತ್ತು ಕನ್ನಡ ನಿಘಂಟು ಇದೆರಡೂವನ್ನು ಕೂಡ ನೀವು ಇಟ್ಕೊಂಡ್ರೆ ಈ ರೀತಿ ಪದ ಸಂಪತ್ತು ಇನ್ನೂ ಕೂಡ ನಿಮಗೆ ಹೆಚ್ಚಾಗುತ್ತೆ ಗೊತ್ತಾಗುತ್ತೆ ಹಾಗೆ ನಿಘಂಟುಗಳನ್ನು ಪರಾಮರ್ಶಿಸುವುದರಿಂದ ಅಭ್ಯಾಸ ಮಾಡುವುದರಿಂದ ಅರ್ಥ ನಾನಾರ್ಥ ಸಮಾನಾರ್ಥ ನುಡಿಗಟ್ಟು ಮುಂತಾದ ವಿಭಾಗಗಳನ್ನು ಪರೀಕ್ಷೆಯಲ್ಲಿ ಸುಲಭವಾಗಿ ಉತ್ತರಿಸಲು ಸಹಾಯ ಆಗುತ್ತದೆ ಯಾಕೆ ಪರೀಕ್ಷೆಯಲ್ಲಿ ನಿಮಗೆ ಸುಲಭವಾಗಿ ಉತ್ತರ ನೀಡೋಕ್ಕೆ ಸಹಾಯ ಆಗುತ್ತೆ ಭಾಷಾಭ್ಯಾಸದಲ್ಲಿ ನಿಮಗೆ ಹನ್ನೆರಡು ಅಂಕಗಳು ಇರುತ್ತೆ ಅದರಲ್ಲಿ ನಾನಾರ್ಥ ಕೇಳ್ತಾ ಇರ್ತಾರೆ ಸಮಾನಾರ್ಥ ಕೇಳ್ತಾ ಇರ್ತಾರೆ ಅರ್ಥ ಕೇಳ್ತಾರೆ ಹಾಗೆ ನುಡಿಗಟ್ಟುಗಳನ್ನು ಬಳಸಿ ಸ್ವಂತ ವಾಕ್ಯ ಮಾಡಿ ಅನ್ನೋದನ್ನ ಕೇಳ್ತಾ ಇರ್ತಾರೆ ಇದೆಲ್ಲವೂ ಕೂಡ ನಿಮಗೆ ಈ ಕನ್ನಡ ರತ್ನಕೋಶ ಮತ್ತು ಕನ್ನಡ ನಿಘಂಟನ ನೀವು ಓದ್ತಾ ಇದ್ದಂತಹ ಸಂದರ್ಭದಲ್ಲಿ ಪದೇ ಪದೇ ಅದನ್ನು ಬಳಸೋದ್ರಿಂದ ಅದನ್ನು ಅಭ್ಯಾಸ ಮಾಡೋದ್ರಿಂದ ನಿಮಗೆ ಜ್ಞಾನ ಹೆಚ್ಚಾಗುತ್ತೆ ಪದ ಸಂಪತ್ತು ಹೆಚ್ಚಾಗಿ ಬರುತ್ತೆ ಅದರಿಂದ ನಾನಾರ್ಥ ಸಮಾನಾರ್ಥ ಅರ್ಥ ನುಡಿಗಟ್ಟು ಇವೆಲ್ಲವನ್ನು ಕೂಡ ಅತ್ಯಂತ ಸುಲಭವಾಗಿ ನೀವು ಉತ್ತರವನ್ನು ನೀಡಿ ಅಂಕವನ್ನು ಕಳಿಸಬಹುದಾಗಿದೆ ಸಮಾನಾರ್ಥಕಗಳಲ್ಲಿ ದೇಶ್ಯ ಅನ್ಯ ದೇಶಗಳೆಲ್ಲವೂ ಸೇರಿಕೊಳ್ಳುವ ವಿಶೇಷವನ್ನ ಗಮನಿಸಬಹುದು ಉದಾಹರಣೆಗೆ ನೋಡೋಣ ಹೇಗೆ ದೇಶೀಯ ಪದ ಅನ್ಯ ದೇಶೀಯ ಪದ ಎರಡೂ ಕೂಡ ಸೇರಿಕೊಳ್ಳುತ್ತೆ ಅಂತ ಉದಾಹರಣೆ ನೋಡಿ ಇಲ್ಲಿ ಭೂಮಿ ಅನ್ನುವಂತಹ ಪದ ಭೂಮಿ ಎಂಬುದಕ್ಕೆ ಏನೆಲ್ಲ ಸಮಾನಾರ್ಥಕಗಳು ಇವೆ ಅನ್ನೋದನ್ನು ನೋಡ್ಕೋಬೇಕು ಒಂದಕ್ಕಿಂತ ಹೆಚ್ಚು ಸಮಾನಾರ್ಥಕಗಳನ್ನು ನೀವು ಬರಿಬೇಕಾಗುತ್ತೆ ಭೂಮಿ ಅನ್ನೋ ಪದಕ್ಕೆ ಅವನಿ ಅಂತ ಹೇಳ್ತಾರೆ ದರೆ ಅಂತ ಹೇಳ್ತಾರೆ ಪೃಥ್ವಿ ಅಂತ ಹೇಳ್ತಾರೆ ಈಳೆ ಅಂತ ಹೇಳ್ತಾರೆ ವಸೂದೆ ಹೇಳ್ತಾರೆ ವಸುಂಧರ ಅಂತನೂ ಕೂಡ ಹೇಳ್ತಾರೆ ಇದೆಲ್ಲವೂ ಕೂಡ ಭೂಮಿಗೆ ಸಮಾನಾರ್ಥಕವಾಗಿ ಬಳಸುವಂತಹ ಪದಗಳು ಭೂಮಿಗೆ ಸಮಾನಾರ್ಥಕವಾಗಿ ಬಳಸುವಂತಹ ಪದಗಳು ಅವನಿ ದರೆ ಪೃಥ್ವಿ ಇಳೆ ವಸುದೆ ವಸುಂಧರ ಅನ್ನುವಂಥದ್ದು ಭೂಮಿಗೆ ಬಳಸುವಂತಹ ಸಮಾನಾರ್ಥಕ ಪದಗಳು ಈ ರೀತಿ ಮುಂತಾದ ಸಮಾನ ಅರ್ಥ ಕೊಡುವ ಪದಗಳಿವೆ ಇದೇ ರೀತಿಯಲ್ಲಿ ಪಠ್ಯದಲ್ಲಿ ಬಂದಿರುವ ಈ ಕೆಳಗಿನ ಪದಗಳಿಗೆ ಎರಡಕ್ಕಿಂತ ಹೆಚ್ಚಿನ ಸಮಾನಾರ್ಥಕಗಳನ್ನು ಬರೆಯಲು ಅಭ್ಯಾಸ ಮಾಡಿ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಹಾಗೂ ಪಲ್ಲವ ಪುಸ್ತಕದಲ್ಲೂ ಕೂಡ ಕೊಟ್ಟಿರ್ತಾರೆ ನಿಮ್ಮ ಪಠ್ಯಪುಸ್ತಕದಲ್ಲೂ ಕೂಡ ಇರುತ್ತೆ ಅಂತಹದಕ್ಕೆ ಹೆಚ್ಚು ಸಮಾನಾರ್ಥಕ ಪದಗಳನ್ನು ಬರೆಯುವಂತಹ ಒಂದು ಅಭ್ಯಾಸವನ್ನು ನೀವು ರೂಢಿಸ್ಕೊಳ್ಬೇಕಾಗುತ್ತೆ ಬನ್ನಿ ಇದೇ ರೀತಿಯಲ್ಲಿ ಪಠ್ಯದಲ್ಲಿ ಬಂದಿರುವ ಈ ಕೆಳಗಿನ ಪದಗಳಿಗೆ ಸಮಾನಾರ್ಥಕಗಳನ್ನು ಬರೆದಿರುವುದನ್ನು ಗಮನಿಸಿ ಮತ್ತು ಅಭ್ಯಾಸ ಮಾಡಿರಿ ನಿಮ್ಮ ಪಠ್ಯದಲ್ಲಿ ಬಂದಿರುವಂತಹ ಸಮಾನಾರ್ಥಕ ಪದಗಳನ್ನು ಹೇಗೆ ಬರೀಬೇಕು ಅನ್ನೋದನ್ನು ಗಮನಿಸಬೇಕು ಹಾಗೆ ಅದನ್ನು ಅಭ್ಯಾಸ ಮಾಡಬೇಕು ಬಹಳ ಮುಖ್ಯ ಏನು ಅಂತಂದರೆ ಬರೀ ಓದ್ಕೊಂಡ್ರೆ ನಿಮಗೆ ಸಾಲಲ್ಲ ಅದನ್ನು ಅಭ್ಯಾಸ ಮಾಡಲೇಬೇಕಾಗುತ್ತೆ ಸತತವಾದಂತಹ ಅಭ್ಯಾಸವನ್ನು ಮಾಡಿದ್ರೆ ನೀವು ಮರೆತು ಹೋಗಲ್ಲ ಅದರಿಂದ ನಿಮ್ಮ ಜ್ಞಾಪಕದಲ್ಲಿ ಅದು ಯಾವಾಗಲೂ ಕೂಡ ಇರುತ್ತೆ ನಿಮ್ಮ ಪರೀಕ್ಷೆಗೆ ಅನುಕೂಲ ಆಗುತ್ತೆ ನಾಳೆ ಪರೀಕ್ಷೆ ಇವತ್ತು ಓದ್ಕೊಳ್ಳೋಣ ಅಂತಂದರೆ ಸಾಧ್ಯ ಇಲ್ಲ ಅದರಿಂದ ನಿರಂತರವಾದಂತಹ ಒಂದು ಅಭ್ಯಾಸ ನಿಮ್ಮದಾಗಲೇಬೇಕಾಗುತ್ತೆ ಆಗ ಮಾತ್ರ ನಿಮಗೆ ಪೂರ್ತಿ ಅಂಕ ಸಿಗ್ಲಿಕ್ಕೆ ಸಾಧ್ಯ ನೋಡಿ ಬನ್ನಿ ಒಂದೊಂದನೆ ನೋಡ್ಕೊಂಡು ಬರೋಣ ಯಾವ ರೀತಿ ಒಂದು ಪದವನ್ನ ಕೊಟ್ರೆ ಅದಕ್ಕೆ ಸಮಾನಾರ್ಥಕ ಪದಗಳನ್ನ ಹೇಗೆ ಬರಿಬೋದು ಅನ್ನೋದನ್ನು ನೋಡೋಣ ಬನ್ನಿ ಈಗ ಚಂದ್ರ ಅಂತ ಹೇಳಿ ನಿಮಗೆ ಪರೀಕ್ಷೆಯಲ್ಲಿ ಕೊಟ್ಟರು ಆ ಚಂದ್ರ ಅಂತ ಕೊಟ್ರೆ ನೀವು ಸಮಾನಾರ್ಥಕ ಪದಗಳನ್ನ ಯಾವ ರೀತಿ ಬರಿತೀರಿ ಚಂದ್ರ ಅಂತಂದ್ರೆ ಚಂದ್ರ ಶಶಿ ಅಂತನೂ ಚಂದ್ರನನ್ನ ಅಂದರೆ ಶಶಿ ಅಂತನೂ ಕೂಡ ಕರಿತೀವಿ ಹಾಗೆ ಇಂದು ಅಂತಾನೂ ಕೂಡ ಕರಿತೀವಿ ಅಲ್ವಾ ಕುಮಾರವ್ಯಾಸ ಬಳಸಿರುವಂಥದ್ದು ಶಶಿವದನೆ ವದನೆ ಇನ್ನು ಊಟದ ಇರಲಿ ನಾರಿಯರೆನ್ನವಲು ಅನ್ನುವಂತಹ ಪದ್ಯ ನಿಮಗಿದೆ ಅದರಲ್ಲೂ ಕೂಡ ಬಳಸಿದ್ದಾರೆ ಶಶಿವದನೆ ಅಲ್ವಾ ವದನೆ ಅಂತ ಅಂದರೆ ಚಂದ್ರಮುಖಿ ವದನೆ ಅಂತಂದರೆ ಚಂದ್ರಮುಖಿ ವದನೆ ಅಂತಂದರೂ ಕೂಡ ಚಂದ್ರಮುಖಿ ನೋಡಿ ಚಂದ್ರ ಅನ್ನೋದಕ್ಕೆ ಶಶಿ ಮತ್ತು ಇಂದು ಅನ್ನುವಂತಹ ಸಮಾನಾರ್ಥಕಗಳು ಇದೆ ಅಂದರೆ ಚಂದ್ರನ ಶಶಿ ಅಂತಲೂ ಕೂಡ ಕರಿತೀವಿ ಇಂದು ಅಂತಲೂ ಕೂಡ ನಾವು ಕರಿತೀವಿ ನೆನಪಲ್ಲಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ ಹಾಗೆ ಕಾಂತಾರ ಅಂತ ಹೇಳಿ ಕೊಡ್ತಾರೆ ಕಾಮತಾರ ಅಂತಂದರೆ ಕಾಡು ಅರಣ್ಯ ಅಲ್ವಾ ಅದಾದಮೇಲೆ ವಿಪಿನ ನಿಮಗೆ ಗೊತ್ತಿರೋದು ಬರಿಬೋದು ಅಲ್ವಾ ವನ ಹೀಗೆ ವಿಪಿನ ವನ ಕಾಡು ಅರಣ್ಯ ಹೀಗೆ ಕಾಂತಾರ ಅಂತ ಹೇಳಿ ನಿಮಗೇನಾದರೂ ಸಮಾನಾರ್ಥಕಗಳನ್ನು ಬರೀರಿ ಅಂತ ಕೊಟ್ಟರೆ ಕಾಡು ಅರಣ್ಯ ವಿಪಿನ ವನ ಅಂತ ಹೇಳಿ ಬರಿಬೋದು ಅಯ್ಯೋ ಸಮಾನಾರ್ಥಕ ಪದಗಳನ್ನು ಕೊಟ್ಟಿದ್ದಾರಪ್ಪ ನಾನು ಒಂದನೇ ಬರೀತೀನಿ ಅಥವಾ ಎರಡನೇ ಬರಿತೀನಿ ಅಂತ ಹೇಳಿ ಮಾಡಬೇಡಿ ಆ ರೀತಿ ನಿಮಗೆ ಹೆಚ್ಚು ಪದಗಳು ಗೊತ್ತಿದ್ದರೆ ಹೆಚ್ಚು ಹೆಚ್ಚು ಬರ್ಕೊಂಡು ಹೋಗಿ ಅಕಸ್ಮಾತ್ ಏನಾದರೂ ತಪ್ಪಾದರೆ ಅದನ್ನು ರೌಂಡ್ ಮಾಡಿ ಮಿಕ್ಕಿದು ಯಾವುದು ಸರಿಯಾಗಿದೆ ಅದನ್ನು ಸರಿ ಅಂತ ಹೇಳಿ ಅವರು ಉತ್ತರವನ್ನು ಸರಿ ಅಂತ ಹೇಳಿ ಟಿಕ್ ಮಾರ್ಕ್ ಮಾಡಿ ನಿಮಗೆ ಅಂಕಗಳನ್ನು ಕೊಡ್ತಾರೆ ಅದರಿಂದ ಪ್ರತಿಯೊಂದನ್ನು ಕೂಡ ನಿಮಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ಕೂಡ ನೀವು ಬರೀರಿ ಹಾಗೆ ಬಾನು ಬಾನು ಅಂತಂದರೆ ಆಕಾಶ ಮತ್ತು ಗಗನ ಅಲ್ವಾ ಬಾನು ಅಂತ ಅಂದ್ರೆ ಆಕಾಶ ಮತ್ತು ಗಗನ ನೋಡಿ ಕೂಳು ಕೂಳು ಅಂದ್ರೆ ಅನ್ನ ಆಹಾರ ಇನ್ನೊಂದು ಓಗರ ಅನ್ನೋದನ್ನು ಕೂಡ ನೀವು ಕೇಳಿದಿರಿ ಅಲ್ವಾ ಓಗರ ಅನ್ನೋದನ್ನು ಕೂಡ ಕೇಳಿದಿರಿ ಕೂಳು ಅಂದ್ರೆ ಅನ್ನ ಆಹಾರ ಓಗರ ಹೀಗೆ ಸಮಾನಾರ್ಥಕ ಪದಗಳನ್ನ ನೀವು ಪರೀಕ್ಷೆಯಲ್ಲಿ ನಿಮಗೆ ಕೇಳಿದಾಗ ಈ ರೀತಿ ಬರ್ಕೋತಾ ಹೋಗ್ಬೇಕು ಮುಂದೆ ನೋಡಿ ನಾರಿ ಅಂತ ಹೇಳಿ ಕೊಟ್ಟಿದ್ದಾರೆ ನಾರಿಗೆ ಸ್ತ್ರೀ ಹೆಣ್ಣು ಅಂತ ಹೇಳಿ ಇನ್ನೊಂದು ಪದ ಮಾನಿನಿ ಅಲ್ವಾ ಮಾನಿನಿ ಇದು ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಳು ಅನ್ನುವಂತಹ ಪದ್ಯದಲ್ಲೇ ಬರುತ್ತೆ ಮಾನಿನಿ ಅನ್ನುವಂಥದ್ದು ನೋಡಿ ನಾರಿ ಅಂದರೆ ಸ್ತ್ರೀ ಹೆಣ್ಣು ಮಾನಿನಿ ಹಾಗೆ ಕಾಳ ಕಾಳ ಅಂತ ಕೇಳಿದ್ರೆ ಕತ್ತಲು ಕಪ್ಪು ಅನ್ನೋದನ್ನು ನೀವು ಬರಿತೀರಿ ಅಂದರೆ ಕಾಳಗೆ ಸಮಾನಾರ್ಥಕ ಪದ ಕತ್ತಲು ಕಪ್ಪು ಅನ್ನೋದು ಹಾಗೆ ಕಣ್ಣು ಕಣ್ಣು ಅಂದರೆ ನಯನ ನೇತ್ರ ಇನ್ನೊಂದು ಪದ ಅಕ್ಷಿ ಅಲ್ವಾ ನಯನ ನೇತ್ರ ಅಕ್ಷಿ ಅನ್ನೋದು ಕೂಡ ಕಣ್ಣಿಗೆ ಸಮಾನಾರ್ಥಕವಾದಂತಹ ಪದ ಹಾಗೆ ಉರಗ ಅಂತ ಹೇಳಿ ಕೊಟ್ರೆ ಹಾವು ಸರ್ಪ ಫಣಿ ಅನ್ನೋದನ್ನ ನೀವು ಬರಿತೀವಿ ಅಲ್ವಾ ಪಣಿ ಪಗಿಯಂ ಬಾಲಕನೆಂಬರೆ ಅನ್ನುವಂತಹ ಪದ್ಯ ಭಾಗದಲ್ಲಿ ಬಂದಿರುವಂಥದ್ದು ಫಣಿ ಅಲ್ವಾ ಪಣಿ ಅನ್ನುವಂಥದ್ದನ್ನು ನೀವು ಬರಿತೀರಿ ಉರಗ ಅನ್ನೋದಕ್ಕೆ ಹಾವು ಸರ್ಪ ಪಣಿ ಹೀಗೆ ಸಮನಾರ್ಥಕಗಳನ್ನು ನೀವು ಬರಿತಾ ಹೋಗ್ತೀರಿ ಮನೆ ಅಂತ ಕೊಟ್ಟರೆ ಗೃಹ ನಿಲಯ ಆಲಯ ಅನ್ನೋದನ್ನು ನೀವು ಬರಿತೀರಿ ಹಾಗೆ ಇಲ್ಲಿ ಅನಲ ಅಂತ ಕೊಟ್ಟರೆ ಬೆಂಕಿ ಅಗ್ನಿ ಶಿಖಿ ಅನ್ನೋದನ್ನು ಕೂಡ ನೀವು ಬರಿತೀರಿ ಅನಲ ಅಂತಂದರೆ ಅದು ಬೆಂಕಿ ಅನಲ ಅಂತಂದ್ರೆ ಬೆಂಕಿ ಅನಲ ಅಂತಂದ್ರೆ ಅಗ್ನಿ ಅನಲ ಅಂತಂದ್ರೆ ಶಿಕಿ ಅನ್ನೋದನ್ನ ಬರಿತೀರಿ ಅದುರು ಅದುರು ಅಂತಂದ್ರೆ ಅಲ್ಲಾಡು ನಡುಗು ಅಂತ ಹೇಳಿ ಅದರುದು ಅಂತಂದ್ರೆ ಅಲ್ಲಾಡು ನಡುಗು ಅಂತ ಅಶ್ರು ಅಂತ ಹೇಳಿ ಕೊಟ್ಟರೆ ಬಾಷ್ಪ ಕಣ್ಣೀರು ಅಶ್ರು ಅಂತಂದ್ರೆ ಬಾಷ್ಪ ಕಣ್ಣೀರು ಅನ್ನೋದನ್ನ ಬರಿತೀರಿ ಮುಂದೆ ನೋಡಿ ಇನ ಅಂತ ಕೊಟ್ಟರೆ ಸೂರ್ಯ ರವಿ ದಿವಾಕರ ಅಲ್ವಾ ಇದನ್ನೆಲ್ಲ ನೀವು ಬರಿಬೋದಲ್ವಾ ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂಥದ್ದೇ ಸಮಾನ ಅರ್ಥವನ್ನು ಕೊಡುವಂತಹ ಪದಗಳನ್ನು ಸಮಾನಾರ್ಥಕ ಪದಗಳು ಅಂತ ಹೇಳಿ ಕರಿತೀವಿ ಅದರಿಂದ ಇಲ್ಲಿ ನಾನಾರ್ಥಗಳನ್ನು ನೀವು ಬರಿಬಾರ್ದು ಸಮಾನ ಅರ್ಥವನ್ನು ಕೊಡುವಂತಹ ಪದಗಳನ್ನೇ ಬರಿಬೇಕು ಈನ ಅಂತಂದರೆ ಸೂರ್ಯ ರವಿ ದಿವಾಕರ ಹಾಗೆ ಇಂಗು ಅಂತಂದರೆ ಒಣಗು ಇಲ್ಲವಾಗು ಅಂತ ಹಿಂಗೋಗೋದು ಅಂತ ಹೇಳಿ ಹೇಳ್ತೀವಲ್ಲ ಇಲ್ಲವಾಗೋದು ಒಣಗು ಹೋಗೋದು ಬತ್ತು ಹೋಗೋದು ಅನ್ನೋದನ್ನು ನೀವು ಬರಿಬೋದು ಉಂಬು ಅಂತಂದರೆ ತಿನ್ನು ಕುಡಿ ಅಂತ ಹೇಳಿ ಅರ್ಥ ಸಮನಾರ್ಥಕ ಇದೆ ಒಡಲು ಅಂತಂದರೆ ದೇಹ ಶರೀರ ಇನ್ನೊಂದು ಕಾಯ ಅಲ್ವ ಹೀಗೆ ಸಮಾನಾರ್ಥಕ ಪದಗಳನ್ನು ಬರಿಬೋದು ಉಪಟಳ ಉಪಟಳನೂ ಕೂಡ ಆ ದ್ರೌಪದಿಯೇ ಭೀಮನಿಗೆ ಹೇಳುವಂಥದ್ದು ಯಾರ ಉಪಟಳ ಕೀಚಕನ ಉಪಟಳವನ್ನ ಹೇಳ್ತಾಳೆ ಅಲ್ವಾ ಇನ್ನು ಹುಟ್ಟದೆ ಇರಲಿ ನಾರಿಯರೇ ನವಲು ಅನ್ನುವಂತಹ ಪದ್ಯದಲ್ಲಿ ಉಪಟಳ ಅಂತಂದ್ರೆ ತೊಂದರೆ ಪೀಡನೆ ಅಂತ ಹೇಳಿ ನೀವು ಸಮಾನಾರ್ಥಕಗಳನ್ನ ಬರೀತೀರಿ ಕಂತೆ ಅಂತಂದ್ರೆ ಹೊರೆ ಕಟ್ಟು ಅನ್ನುವಂತಹ ಸಮಾನಾರ್ಥಕವನ್ನ ಬರೀತೀರಿ ಕವಲು ಅಂತಂದ್ರೆ ಭಿನ್ನತೆ ರೆಂಬೆ ಸಮಾನಾರ್ಥಕವನ್ನ ಬರೀತೀರಿ ನೋಡಿ ಕಡಲು ಅಂತಂದ್ರೆ ಸಮುದ್ರ ಸಾಗರ ಅನ್ನೋದನ್ನ ನೀವು ಬರಿತೀರಿ ಕಡಲು ಅಂತಂದರೆ ಸಮುದ್ರ ಸಾಗರ ಅನ್ನೋದನ್ನು ಬರೀತೀರಿ ಹೀಗೆ ಸಮಾನಾರ್ಥಕಗಳನ್ನ ಬರಿತಾ ಹೋಗಬೇಕು ಅಭ್ಯಾಸವನ್ನು ಹೇಗೆ ಮಾಡ್ಕೋಬೇಕು ಈಗಾಗಲೇ ನಾನು ಹೇಳಿದೆ ನಿಘಂಟನ ಆಗಾಗ ನೋಡ್ತಾ ಇರಬೇಕು ನಿಘಂಟು ಪುಸ್ತಕ ಮತ್ತು ಕನ್ನಡ ಶಬ್ದಕೋಶ ರತ್ನಕೋಶ ಇದೆಯಲ್ಲ ಅದನ್ನು ನೀವು ನೋಡ್ತಾ ಇದ್ದರೆ ಪದೇ ಪದೇ ಅದನ್ನು ಗಮನಿಸ್ತಾ ಇದ್ದರೆ ಓದ್ಕೋತಾ ಇದ್ದರೆ ನಿಮಗೆ ಬಹಳ ಸುಲಭವಾಗಿ ಸಮಾನಾರ್ಥಕ ಪದಗಳು ಬರುತ್ತೆ ಕಲಹ ಅಂತಂದರೆ ಜಗಳ ಯುದ್ಧ ಅಂತ ಹೇಳಿ ಅರ್ಥ ಕೊರಗು ಅಂತಂದ್ರೆ ಕಳವಳ ಚಿಂತೆ ಅಂತ ಹೇಳಿ ಅರ್ಥ ಹಾಗೆ ಚಿತ್ತ ಅಂತಂದ್ರೆ ಮನ ಮನಸ್ಸು ಅನ್ನೋದು ಛಾತಿ ಅಂತಂದ್ರೆ ಧೈರ್ಯ ಕೆಚ್ಚು ಅಂತ ನೀವು ಸಮಾನಾರ್ಥಕಗಳನ್ನ ಬರಿತೀರಿ ಹಾಗೆ ತೃಷೆ ಅಂತಂದ್ರೆ ಬಾಯಾರಿಕೆ ದಾಹ ನೀರಡಿಕೆ ಅಂತ ತೃಷೆ ಅಂತಂದ್ರೆ ಬಾಯಾರಿಕೆ ದಾಹ ನೀರಡಿಕೆ ತಮ ಅಂದ್ರೆ ಕತ್ತಲು ಅಂಧಕಾರ ಅಲ್ವಾ ತಮ ಅಂದ್ರೆ ಕತ್ತಲು ಅಂಧಕಾರ ನಿಶೆ ಅಂತನೂ ಕೂಡ ನಾವು ಕರಿತೀವಿ ಅಲ್ವಾ ನಿಶೆ ಅಂತನೂ ಕೂಡ ಕರಿತೀವಿ ನಿಶೆ ಇಳಿದ ಉಷೆಯ ಬೆಳಗು ಜಾವ ಅನ್ನುವಂತಹ ಪದ್ಯದಲ್ಲಿ ಬರುವಂಥದ್ದು ನಿಶೆ ಅಂತಂದ್ರೆ ಕತ್ತಲು ಅಂತ ಹೇಳಿ ನಿಶೆ ಕತ್ತಲು ಅಂಧಕಾರ ಅದೆಲ್ಲವೂ ಕೂಡ ತಮ ಅಂತಂದ್ರೆ ಅರ್ಥ ದಿಗಿಲು ಅಂತಂದ್ರೆ ಭಯ ಹೆದರಿಕೆ ಅಲ್ವಾ ತಲ್ಲಣ ಇದೆಲ್ಲವನ್ನು ಕೂಡ ನೀವು ಬರಿಬೋದು ಭಯ ಅಂತಂದ್ರೆ ಹೆದರಿಕೆ ಭಯ ಮತ್ತು ದಿಗಿಲು ತಲ್ಲಣ ಇದೆಲ್ಲವೂ ಕೂಡ ಇದಕ್ಕೆ ಸಂಬಂಧಪಟ್ಟಿದ್ದು ದಿಣ್ಣೆ ಅಂತಂದ್ರೆ ಎತ್ತರವಾದ ಪ್ರದೇಶ ತಿಟ್ಟು ಅನ್ನೋದನ್ನ ಬರಿತೀರಿ ಇಲ್ಲ ದಿಬ್ಬ ಅನ್ನೋದನ್ನು ಕೂಡ ಬರಿತೀರಿ ನೀವು ಸಮಾನಾರ್ಥಕಗಳನ್ನು ಹೆಚ್ಚೆಚ್ಚು ಹೆಚ್ಚೆಚ್ಚು ಬಳಸ್ತಾ ಇದ್ದಂತೆ ಸುಲಭವಾದಂತಹ ರೀತಿಯಲ್ಲಿ ಅಂಕಗಳನ್ನು ನೀವು ಪಡ್ಕೋಬೋದು ನೀವು ಬಳಸ್ತಾನೇ ಇಲ್ಲ ಭಾಷೆಯನ್ನು ಬಳಸ್ತಾನೇ ಇಲ್ಲ ಆ ಭಾಷೆಯ ಪದ ಸಂಪತ್ತೇ ನಿಮಗೆ ಗೊತ್ತಿಲ್ಲ ಅಂತಂದರೆ ನಿಮಗಿಲ್ಲಿ ಬಹಳ ತೊಡಕಾಗೋಗುತ್ತೆ ಕಷ್ಟ ಆಗೋಗುತ್ತೆ ಅದರಿಂದ ಭಾಷೆ ಗಟ್ಟಿಯಾಗಬೇಕು ಅಂತಂದರೆ ಒಂದು ಶ್ರೀಮಂತ ಭಾಷೆ ಆಗಬೇಕು ಅಂತಂದರೆ ಪದ ಸಂಪತ್ತು ಹೆಚ್ಚು ಹೆಚ್ಚಾಗಿ ಇರಬೇಕು ಆ ಹೆಚ್ಚು ಹೆಚ್ಚು ಪದ ಸಂಪತ್ತನ್ನು ನೀವು ಸದಾ ಬಳಸ್ತಾ ಇದ್ದರೆ ನಮ್ಮ ಕನ್ನಡ ಭಾಷೆ ಜೀವಂತವಾಗಿಯೇ ಇರಿಯುತ್ತೆ ಅದನ್ನು ಉಳಿಸ್ಕೊಳ್ಳೋದು ಬೆಳೆಸ್ಕೊಳ್ಳೋದು ನಿಮ್ಮ ಕರ್ತವ್ಯ ನೋಡಿ ಮುಂದೆ ನೋಡೋಣ ಗುಡಿ ಅಂತಂದ್ರೆ ಮನೆ ಮತ್ತು ದೇವಾಲಯ ಹೀಗೆ ನೀವು ಬರೀಬಹುದು ಧನ ಅಂತಂದ್ರೆ ಹಣ ಕಾಂಚಾಣ ಅನ್ನೋದನ್ನ ನೀವು ಬರಿತೀರಿ ಧಣಿ ಅಂತ ಕೊಟ್ಟರೆ ದಣಿಗಳ ಬೆಳ್ಳಿ ಲೋಟದಲ್ಲಿ ಧಣಿ ಅಂತ ಕೊಟ್ರೆ ನೀವು ಒಡೆಯ ಯಜಮಾನ ಅನ್ನುವಂತಹ ಸಮನಾರ್ಥಕವನ್ನ ಬರಿತೀರಿ ದಣಿ ಅಂತ ಕೊಟ್ರೆ ನೀವು ಒಡೆಯ ಯಜಮಾನ ಬರಿತೀರಿ ಧನಿಕಾ ಅಂತ ಕೊಟ್ರೆ ಒಡೆಯ ಯಜಮಾನ ಆಗಲ್ಲ ಧನಿಕಾ ಅಂತಂದ್ರೆ ಸಿರಿವಂತ ಬಲ್ಲಿದ ಹಣವಂತ ಅಂತ ಹೇಳಿ ನೀವು ಬರಿತೀರಿ ತಾರೆ ಅಂದ್ರೆ ನಕ್ಷತ್ರ ಚುಕ್ಕಿ ಅರಿಲ್ ಅಂತ ಹೇಳೋ ಕೂಡ ಕರಿತೀವಿ ಅರಿಲ್ ಅಲ್ವಾ ತಾರೆ ಅಂದ್ರೆ ನಕ್ಷತ್ರ ಚುಕ್ಕಿ ಅರಿಲ್ ಅಂತ ಕರಿತೀವಿ ನಿತ್ರಾಣ ನಿಶಕ್ತಿ ದೌರ್ಬಲ್ಯ ಅನ್ನೋದನ್ನ ನೀವು ಬರಿತೀವಿ ಪಥ ಪಥ ಅಂತಂದ್ರೆ ದಾರಿ ಮಾರ್ಗ ಪಥ ಅಂತಂದ್ರೆ ದಾರಿ ಮಾರ್ಗ ಅಂತ ಪ್ರಮೋದ ಅಂತಂದ್ರೆ ಸಂತೋಷ ಆನಂದ ಹೀಗೆ ಸಮಾನಾರ್ಥಕಗಳನ್ನ ನೀವು ಬರಿಬೇಕಾಗುತ್ತೆ ಮುಂದೆ ನೋಡಿ ಪರಿಮಳ ಅಂತ ಕೊಟ್ರೆ ನೀವು ಸುವಾಸನೆ ಸುಗಂಧ ಅಂತ ಹೇಳಿ ಬರಿಬೇಕು ಹೂವಿನ ಸುವಾಸನೆ ಸುಗಂಧ ಭರಿತ ದ್ರವ್ಯ ಅನ್ನೋದನ್ನ ಬರಿತೀರಿ ಹಾಗೆ ಪುಷ್ಪ ಅಂತ ಕೊಟ್ರೆ ಕುಸುಮ ಹೂವು ಅನ್ನೋದನ್ನ ಬರಿತೀರಿ ಪುಷ್ಪ ಅಂತ ಕೊಟ್ರೆ ಕುಸುಮ ಹೂವು ಅನ್ನೋದನ್ನ ಬರಿತೀರಿ ಬಂಗಾರ ಅಂತ ಕೊಟ್ರೆ ಸುವರ್ಣ ಚಿನ್ನ ಕುಂದಣ ಅಂತನು ಕೂಡ ಕರೀತಾರೆ ಅಲ್ವಾ ಕುಂದಣಗಿರಿ ಕುಂದಣ ಅಂತನು ಕೂಡ ಕರೀತಾರೆ ಸುವರ್ಣ ಚಿನ್ನ ಅಂತ ಬಾಲಕ ಅಂತ ಕೊಟ್ರೆ ತರುಣ ಹುಡುಗ ಅನ್ನೋದನ್ನ ನೀವು ಬರಿತೀರಿ ಬಾಲಕ ಅಂತಂದ್ರೆ ತರುಣ ಹುಡುಗ ಅಂತ ಮರ ಕೊಟ್ರೆ ವೃಕ್ಷ ತರು ಅನ್ನೋದನ್ನ ಬರಿತೀರಿ ಮರ ಅಂದ್ರೆ ವೃಕ್ಷ ತರು ಅಂತ ಹಾಗೆ ಮಾಹೆ ಅಲ್ವಾ ಮಾಹೆಗೊಂದಾವರ್ತಿ ಮಾಹೆ ಅಂತಂದ್ರೆ ಮಾಸ ತಿಂಗಳು ಅಂತ ಮಾಹೆ ಅಂತಂದರೆ ಮಾಸ ತಿಂಗಳು ಹಾಗೆ ಮನ್ಮತ ಮಾರ ಅಂತ ನಿಮಗೆ ಕೊಟ್ಟರೆ ಮಾರ ಅನ್ನೋದನ್ನು ನಿಮಗೆ ಕೊಟ್ಟರೆ ಮಾರ ಬೆಳಗು ಜಾಪ ಪದ್ಯದಲ್ಲಿ ನೀವು ಓದ್ಕೊಂಡ್ರೆ ನಿಮಗೆ ಗೊತ್ತಿರುತ್ತೆ ಮಾರ ಅಂತಂದರೆ ಮನ್ಮತ ಕಾಮ ಅಂತ ಮಾರ ಅಂದರೆ ಮನ್ಮತ ಕಾಮ ಹಾಗೆ ಮರ್ಕಟ ಅಂತಂದರೆ ಮಂಗ ಕೋತಿ ಅಂತ ಹೇಳಿ ಮರ್ಕಟ ಅಂತಂದ್ರೆ ಮರ್ಕಟನ ಕೈಯಲ್ಲಿ ಮಾಣಿಕ್ಯ ಇದ್ದಂತೆ ಮಂಗನ ಕೈಯಲ್ಲಿ ಮಾಣಿಕ್ಯ ಇದ್ದಂತೆ ಅಲ್ವಾ ನೀವು ಅದನ್ನು ಓದ್ತಿರಿ ವಚನದಲ್ಲಿ ಮರ್ಕಟ ಅಂತಂದ್ರೆ ಮಂಗ ಕೋತಿ ಅಂತ ನೋಡಿ ರಮಣ ಅಂತಂದ್ರೆ ಪ್ರಿಯ ಗಂಡ ಅಂತ ರಮಣ ಅಂತಂದ್ರೆ ಪ್ರಿಯ ಗಂಡ ಹಾಗೆ ವಲ್ಲಭೆ ಅಂತಂದ್ರೆ ಹೆಂಡತಿ ಪತ್ನಿ ಅಂತ ವಲ್ಲಭೆ ಅಂತಂದ್ರೆ ಹೆಂಡತಿ ಪತ್ನಿ ಅಥವಾ ಶ್ರೀಮತಿ ಅಂತ ಬರಿಬೋದು ವ್ಯಗ್ರ ಅಂತಂದ್ರೆ ಕೋಪ ಸಿಟ್ಟು ವ್ಯಗ್ರ ಅಂದ್ರೆ ಕೋಪ ಸಿಟ್ಟು ನೋಡಿ ಸಮರ ಅಂದ್ರೆ ಯುದ್ಧ ಕದನ ಅಂತ ಹೇಳಿ ನೀವು ಬರೀತೀರಿ ಸೊರಗು ಅಂತಂದ್ರೆ ಬಾಡು ಒಣಗು ಸೊರಗು ಅನ್ನೋದನ್ನ ಬಾಡು ಒಣಗು ಅಂತ ಹೇಳಿ ಕರಿತೀವಿ ಹಾಗೆ ಸುತ ಅಂದ್ರೆ ಮಗ ಪುತ್ರ ತನುಜ ಸುತ ಅಂದ್ರೆ ಮಗ ಪುತ್ರ ತಾನು ನಿಮಗೆ ಎರಡಕ್ಕಿಂತ ಅರ್ಥ ಸಮಾನಾರ್ಥಕ ಗೊತ್ತಿದೆ ಅಂತಂದರೆ ಖಂಡಿತವಾಗ್ಲೂ ಕೂಡ ಅದನ್ನು ಬರೀರಿ ಅದರಿಂದ ತಪ್ಪೇನೂ ಕೂಡ ಇಲ್ಲ ಅಂಕಗಳು ನಿಮಗೆ ಸಿಗುತ್ತೆ ಅದರಿಂದ ಎರಡಕ್ಕಿಂತ ಹೆಚ್ಚು ಪದಗಳು ನಿಮಗೆ ಗೊತ್ತಿದೆ ಅಂತಂದರೆ ಅದನ್ನು ಬರೀರಿ ಆಗ ಅಂಕಗಳು ನಿಮಗೆ ಸಿಗುತ್ತೆ ಯಾವುದಾದ್ರೂ ತಪ್ಪಾಗಿದ್ದರೆ ಇನ್ನೆರಡು ಯಾವುದಾದ್ರೂ ಸರಿಯಾಗಿದ್ದರೆ ಅದಕ್ಕೆ ಅಂಕಗಳನ್ನು ಕೊಡ್ತಾರೆ ಅದರಿಂದ ಇದಿಷ್ಟೂ ಕೂಡ ಸಮಾನಾರ್ಥಕ ಪದಗಳು ಪಲ್ಲವ ಪುಸ್ತಕದಲ್ಲಿ ನಿಮಗೆ ಅಭ್ಯಾಸ ಪುಸ್ತಕದಲ್ಲಿ ಇದೆ ಹಾಗೆ ಪಠ್ಯಪುಸ್ತಕದಲ್ಲಿರುವಂತಹ ಪದಗಳನ್ನು ಆಯ್ಕೆ ಮಾಡಿಕೊಂಡು ಯಾವ ರೀತಿ ಪರೀಕ್ಷೆಯಲ್ಲಿ ಸಮಾನಾರ್ಥಕ ಪದಗಳನ್ನು ಕೇಳ್ಬೋದು ಅನ್ನೋದನ್ನು ನಾವು ಗಮನಿಸಿದ್ವಿ ಆ ಸಮಾನಾರ್ಥಕ ಪದಗಳನ್ನು ಕೇಳಿದಾಗ ಯಾವ ರೀತಿ ಉತ್ತರವನ್ನು ಬರೀಬೇಕು ಅನ್ನೋದನ್ನು ನೋಡಿದ್ವಿ ನಿಮಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಹೇಗೆ ಸಮನಾರ್ಥಕ ಪದಗಳನ್ನು ಬರಿಬೇಕು ಆ ಸಮನಾರ್ಥಕ ಪದಗಳನ್ನು ಬರಿಬೇಕಾದ್ರೆ ಪದ ಸಂಪತ್ತನ್ನು ಬೆಳೆಸ್ಕೊಳ್ಳೋದು ಹೇಗೆ ಯಾವ ಪುಸ್ತಕ ಅನ್ನೋದನ್ನು ಕೂಡ ನಾನು ಹೇಳಿದ್ದೀನಿ ನಿಮ್ಮ ಪಠ್ಯ ಪುಸ್ತಕದ ಜೊತೆಯಲ್ಲಿ ಯಾವ ಒಂದು ರತ್ನಕೋಶವನ್ನು ನಿಘಂಟನ್ನು ಓದ್ಕೊಳ್ಬೇಕು ಅನ್ನೋದನ್ನು ಕೂಡ ಹೇಳಿದ್ದೀನಿ ಹಾಗಾದರೆ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ತಿಳ್ಕೊಂಡಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು